ಇದು ಮೊನ್ನೆಯಿಂದ ಮನೆಗೆ ಹೋಗ್ತೀನಿ, ಇಲ್ಲೇ ಇದ್ದೀನಪ್ಪ. ಇವತ್ತೇನಂದಪ್ಪ ಇದ್ರದು? ಶಿವಕುಮಾರ್ ಅವರೇ, ನೋಡಿರ್ಬೇಕು ಕಣ್ರಪ್ಪ, ಅದಕ್ಕೆ ತೋಳು ತೊಡೆ ಇಲ್ಲ ಚಟ್ಟೆ ಕಿತ್ಕೊಂಡ್ಬಿಟೈತೆ. ಶಿವಕುಮಾರ್ ಅವರು ಕೆರೆ ನಂಬ್ಕೊಂಡ್ರಿ, ಬೆಟ್ಟ ನಂಬ್ಕೊಂಡ್ರಿ, ನದಿ ನಂಬ್ಕೊಂಡ್ರಿ, ಹಾಳಾಗ್ ಹೋಗ್ಲಿ ಬಿಡಿ. ಹೀಗೆ ಸಾಯಿಯೊಬ್ರು ಏನು ಮನೇಲಿ ಒಡೆ ತೀರ್ತಾ ಕುಂತವ್ರೇನ್ರಲ್ಲ, ಕರ್ತ್ರಲ್ಲ ಅವ್ರು. ಹಸಿರು ಟವಲ್ ಹಾಕೊಂಡವರೆಲ್ಲ ರೈತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಸಿರು ಟವಲ್ ಹಾಕ್ತವೆಲ್ಲ ಶಿವಕುಮಾರ್ ಅವರೇ, ಯಾರು ರೈತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಅಲ್ಲಿ ಹಾಕಿರೋರೆಲ್ಲ ಕಾಂಗ್ರೆಸ್ ಈ ತರ ಫೈಟ್ ಇನ್ನು ನೋಡೋ ಚಾನ್ಸ್ ಸಿಕ್ಕಾಗ ಕಣ್ ತುಂಬಾ ನೋಡ್ಕೊಂಡ್ಬಿಡ್ಬೇಕು ಶಿವ. ಡಿ ಕೆ ಅವ್ರ ಜೊತೆ ಎಚ್ ಡಿ ಕೆ ಅವ್ರಿಗೂ ಹಾಕೊಂಡು ರುಬ್ತಾವ್ರು ನೋಡಿ ಅಕ್ಕೋರು. ಮಾತಿಗೆ ತಪ್ಪಿದ ಮಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಯವ್ರೆ. ದಾರಿ ತಪ್ಪಿದ ಮಗ ಶಿವಕುಮಾರ್ ಅವರು, ದಾರಿ ತಪ್ಪಿದ ಮಗ, ಮಾತು ತಪ್ಪಿದ ಮಗ, ಇಬ್ರು ಒಂದಾದ್ರೆ ಏನಾಗುತ್ತಪ್ಪ ಅಂತ ನಾನು ಮೊನ್ನೆ ಹೇಳಿದೆ. ಏನಂದ್ರೆ ನನಗ್ ಕಂಡಿದ್ದು ಒಬ್ರು ದುರ್ಯೋಧನ ತರ ಕಂಡ್ರು, ಒಬ್ರು ದುಶ್ಯಾಸನ ತರ ಕಂಡ್ರು ಅಣ್ಣ. ಈ ವಿಷಯನ ಕುಮಾರ್ರೆ ಅವ್ರಿಗೆ ಹೇಳೋಣ ಅಂದ್ರೆ, ಅಯ್ಯಪ್ಪ ಅದ್ಯಾವ ದೇವಸ್ಥಾನದಲ್ಲಿ ತೀರ್ಥ ಬಿಟ್ಕತ್ತವ್ರೋ ಏನೋ. ನೋಡಿ, ತೀರ್ಥನ ಬಿಟ್ಕೊಳ್ಳೋದು ಅಂತ ಹೇಳಬಾರ್ದು, ತೀರ್ಥ ಸೇವನೆ ಮಾಡೋದು ಅಂತ ಹೇಳ್ಬೇಕು. ನಾವ್ ಹೇಳಿ ತೀರ್ಥನೆ ಬೇರೆ ಬಿಡಿ. ಇಲ್ಲಿ ನೋಡಿ, ನಿಮ್ಮ ದೊಡ್ಡಮ್ಮ ಕುಮಾರ್ರೆ ನಿಂಗೆ ಹೆಂಗೆ ಮಂಗಳಾರತಿ ಮಾಡ್ತಾವ್ರೆ ಅಂತ. ಬಾಯಿ ಬಚ್ಚಲಾಗಿರೋ ಅಜ್ಜಿದೀರ್ ಬಾಯಿ, ಇದು ಕುಮಾರ್ ರೆಣ್ಣವರು ಹೇಳಿಸ್ಕೊಂಡು ಸರ್ಕಾರ ನಡೆಸೋ ಪರಿಸ್ಥಿತಿ ಬಂದ್ಬಿಡ್ತಲ್ರಲ್ಲ. ಎಲ್ಲ ಮೊನ್ನೆ ಯಡಿಯೂರಪ್ಪನವರು ಯಾಗ ಮಾಡಿದ ಪ್ರತಿಫಲ ಕಣ್ರಪ್ಪ, ಹೊಡಿರಿ ತಂದೆ ಏಟು. ಇದು ಗ್ಯಾಪ್ ಗ್ಯಾಪ್ ಅಲ್ಲಿ ಬಂದು ಎಫೆಕ್ಟ್ ಕೊಡ್ತಿದ್ರೆ ನನಗೆ ಕೋಪ ನೆತ್ತಿಗೆ ಏರ್ಬಿಡ್ತದೆ ಕಣ್ರಲ್ಲ. ತೆಗಿರಿ ಇದ್ದ ಸೀಡ್ಗೆ. ಅವ್ನ್ ಯಾವನೋ ತಿಕ್ಲಸಿದ್ದ ಏನ್ರನ್ನ ಕರ್ಕೊಂಡು ಅದ್ ಯಾವ್ದ್ರ ಮೇಲೆ ಹೊರಟವನಂತಲ್ಲ ತೋರ್ಸುರ್ಲ ಅದ. ದಿಸ್ ಇಸ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಮ್ಯಾರೇಜ್ ಎವರ್ ಐ ಸೀನ್ ಅಂಡ್ ಅಂಡರ್ಗಾನ್. ಇವೇ ಈ ತರ ದಿಕ್ಕು ತರ ಆಡಿದ್ರೆ ಇವು ಬುಟ್ಟೋ ಮಕ್ಳು ಇನ್ ಯಾವ ರೇಂಜ್ ಆಡ್ಬೋದು ಶಿವ?